ಕಡೂರು ಕಳಗದಲ್ಲಿ ಹೇಗಿದೆ ಲೆಕ್ಕಾಚಾರ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ವರ್ಸಸ್ ಜೆಡಿಎಸ್ ತ್ರಿಕೋನ ಸ್ಪರ್ಧೆನ ಬೆಳ್ಳಿ ಪ್ರಕಾಶ್ ವೇಗಕ್ಕೆ ಬ್ರೇಕ್ ಹಾಕೋದು ಸುಲಭನ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮೇಕ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಫಸ್ಟ್ ಟೈಮ್ ಎಂ ಎಲ್ ಎರಬಹುದು ಆ ರಾಜಕೀಯ ರಾಜಕೀಯದ ಆಟಗಳು ಅಷ್ಟು ಕರಗತ ಮಾಡಿಕೊಂಡಿದ್ದಾರೆ ಬೆಳ್ಳಿ ಪ್ರಕಾಶ್ ಹಂಗನ್ಬಿಟ್ಟು ಏನು ಕಾಂಗ್ರೆಸ್ ಜೆ ಡಿ ಎಸ್ ಅಭ್ಯರ್ಥಿ ಕೂಡ ಕಡಿಮೆ ಅನ್ನಲ್ಲ ಆದ್ರೆ ವೈ ಎಸ್ ವಿ ದತ್ತ ನನ್ನ ಹೇಗೆ ಟ್ರಸ್ಟ್ ಮಾಡಬೇಕು ಅಂತ ಜನಕ್ಕೆ ಸಮಸ್ಯೆ ಶುರು ಆಗ್ಬಿಟ್ಟಿದೆ ಯಾವ ಯಾಕೆಂದ್ರೆ ಒಂದ್ ಕಡೆ ಕಾಂಗ್ರೆಸ್ಗೆ ಹೋದ್ರು ಡ್ರೈವಿಂಗ್ ಸೀಟ್ ಸಿಕ್ಕಿಲ್ಲ ಅಂದ್ರೂ ಬೇಜಾರಿಲ್ಲ ಅಂತ ಅವರೇ ಹೇಳಿದ್ರು ವಿಡಿಯೋ ವೈರಲ್ ಆಯ್ತು ಕಡೆಗೆ ನನ್ಗೆ ಪ್ಯಾಸೆಂಜರ್ ಸೀಟ್ ಸಿಕ್ಕಿಲ್ಲ ಅಂತ ನಿಂತ್ಕೊಂಡೋಗ್ತೀನಿ ಕಾಂಗ್ರೆಸ್ ಬಸ್ನ ವಿಧಾನಸೌಧಕ್ಕೆ ಕಳಿಸ್ಬೇಕಂದ್ರು ಆಗ್ಲಿಲ್ಲ ಟಿಕೆಟ್ ಟವಲ್ ಹಾಕೊಂಡು ಏನೋ ಒಂದ್ ಮಾಡ್ತೀನಿ ಅಂತ ಹೋದ್ರು ಇಲ್ಲ ಕಡೆ ಎಸ್ ಅವ್ರು ಕರ್ ತಕ್ಷಣ ವಾಪಸ್ ಬಂದ್ರು ಈ ಮನೆ ಬಿಟ್ಟು ಹೋಯ್ತಿರ್ತಾರೆ ಮಕ್ಳುಗಳು ಮುನ್ಸ್ಕೊಂಡು ಮತ್ತ್ ಏನು ಮಾಡಕ್ ಆಗಲ್ಲ ಅಂದ್ ವಾಪಸ್ ಮನೆಗ್ ಬರ್ತಾರೆ ಒಂದ್ ಹಂತಕ್ ಬರೋರ್ಗ ಇನ್ನೇನ್ ಮಾಡೋದು ಅಪ್ಪ ಅಮ್ಮ ಹಾಕಿದ್ ಕೂಳ್ ಹಾಕೊಂಡ್ ಬದ್ಕಾನ ಅಂತ ಹಂಗ ಆಗ್ಬಿಟ್ಟೈತೆ ಇಲ್ಲ ವಿಷಯ ಇಷ್ಟೇ ಹೆಣ್ಣು ಇರೋ ಟೈಮಲ್ಲಿ ಯಾವುದೋ ಒಂದ್ ಹೆಣ್ಣು ಸಿಕ್ಕರೆ ಸಾಕಪ್ಪ ಎಣ್ ಟೈಪು ತಾಲಿ ಕಟ್ಟೋಣ ಅಂತ ಇರ್ತಾರೆ ಮದುವೆ ಆದ್ಮೇಲೆ ಅಲ್ಲಿ ಕಣ್ಣಿಂಗ್ ಐತೆ ಕಲರಿಂಗ್ ಐತೆ ಬಣ್ಣ ಹಿಂಗೈತೆ ಹಿಂಗಾಗ್ಬಾರಲ್ಲ ಅಷ್ಟೇ ಪಕ್ಷ ಸೇರುವಾಗ ಅಷ್ಟೇ ಹೇಳೋದು ನಾನು ಡ್ರೈವಿಂಗ್ ಸೀಟ್ ಇಲ್ಲ ಅಂದ್ರೆ ನಿಂತ್ಕೊಂಡ್ ಬರ್ತೀನಿ ನೆತ್ತಾಡ್ಕೊಂಡ್ ಬರ್ತೀನಿ ಓಡಾಡ್ ಬರ್ತೀನಿ ಹೌದು ಫ್ಲೋರ್ ಅಲ್ಲಿ ಕುತ್ಕೊ ಬರ್ತೀನಿ ಅಂತೆಲ್ಲ ಹೇಳ್ತಾರೆ ಟಿಕೆಟ್ ಘೋಷಣೆ ಆದ್ಮೇಲೆ ತಾನೆ ಅವ್ರಿಗೆ ಅದು ಆಗಿತ್ತು ದತ್ತ ಅವ್ರಿಗೆ ನಾನು ಒಂದು ವಿಚಾರ ಆನಂದ್ ಕಳೆದ ಬಾರಿ ನೀವು ಕಾಂಗ್ರೆಸ್ ಇಂದ ನಿಂತಿದ್ರು ಈ ಬಾರಿ ಕಾಂಗ್ರೆಸ್ ಇಂದ ನಿಂತಿದ್ದಾರೆ ಈಗ ಜೆಡಿಎಸ್ ನಲ್ಲಿ ಇದ್ದರೆ ಗೆಲ್ಲಲು ಸಾಧ್ಯವಿಲ್ಲ ನಾನು ಗೆಲ್ಲಬೇಕಾದರೆ ಕಾಂಗ್ರೆಸ್ ಬೇಕು ಅಂತ ಬಂದ್ರು ಕಾಂಗ್ರೆಸ್ ಇಲ್ಲ 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 ನಾನು ಸ್ವತಂತ್ರವಾಗಿ ನಿಲ್ಲೋದು ದೇವೇಗೌಡರಿಗೆ ಇಷ್ಟ ಇಲ್ಲ ಹಾಗಾಗಿ ನಾನು ಜೆಡಿಎಸ್ ಇಂದ ನಿಲ್ಲುತ್ತಿದ್ದೇನೆ ಏನು ಮಾಡಕ್ಕಾಗಲ್ಲ ಫೈನ್ಲಿ ಅಧಿಕಾರ ಅಷ್ಟೇ ಅಧಿಕಾರ ದಾಹದಿಂದ ದತ್ತ ಅವರು ವರ್ತ ಆಗಿಲ್ಲ ಅನ್ನೋದು ಇದ್ರಿಂದ ಪ್ರೂವ್ ಅಷ್ಟೇ ಬೇರೆ ಅಧಿಕಾರ ಶಾಸಕ ಅನ್ನೋ ಲೇಬಲ್ ಬೇಕು ಅನ್ನೋ ವಿಚಾರದಲ್ಲಿ ದತ್ತ ಅವರು ಅವ್ರು ಹೇಳಿರಲ್ವಾ ನಾನು ಕಾಂಗ್ರೆಸ್ ಹೋಗ್ತೀನಿ ಸೇರ್ತೀನಿ ನಿಲ್ತೀನಿ ಗೆಲ್ತೀನಿ ಮಿನಿಸ್ಟರ್ ಆಗ್ತೀನಿ ದತ್ತ ಅವ್ರದ್ದು ತಾನೆ ಅಂತ ಆಡಿಯೋ ಹೌದು ಬಂದ್ರು ಸೊ ಹಾಗಾಗಿ ಪ್ರಾಮಾಣಿಕ ಅವು ಇವು ಅಂತ ಏನೋ ಇದ್ವಲ್ಲ ಅವಲ್ಲ ಅಧಿಕಾರಕ್ಕಾಗಿ ಯಾರು ಯಾವ ರೀತಿಯ ನಿರ್ಧಾರವನ್ನು ತೆಗೆದುಕೊಳ್ಳಬಹುದು ಹೌದು ಯಾವತ್ತು ಯಾವ ಸಿದ್ಧಾಂತ ಬೇಕಾದ್ರೆ ಒಪ್ಪಿಗೆ ಆಗಬಹುದು ತಿರಸ್ಕಾರ ಆಗಬಹುದು ಹೌದು ಅಲ್ವಾ ಇದು ದತ್ತ ಕುಮಾರಸ್ವಾಮಿ ಅವರು ಸರಿ ಇಲ್ಲ ಅವರು ಬಿಜೆಪಿ ಜೊತೆ ಹೋಗ್ಬಿಡ್ತಾರೆ ನಾನು ಒಪ್ಕೊಂಡಿರೋದು ಎಚ್ ಡಿ ದೇವೇಗೌಡರನ್ನ ಮಾತ್ರ ಅಂತ ಹೇಳ್ತಾರೆ ಈಗಲೂ ಕುಮಾರಸ್ವಾಮಿ ಅವ್ರು ಒಪ್ಕೊಂಡಿಲ್ಲ ದತ್ತ ಅವ್ರನ್ನ ದೇವೇಗೌಡರು ಒಪ್ಕೊಂಡಿದ್ದಾರೆ ಕುಮಾರಸ್ವಾಮಿ ವಿರುದ್ಧ ಬಂಡಿದ್ದ ದೀದಿ ದತ್ತ ಅವರು ಸೊ ಹಾಗಾಗಿ ಇಲ್ಲೇನ್ ಕತೆ ಇದು ಬೆಳ್ಳಿ ಪ್ರಕಾಶ್ಗೆ ಬಂಗಾರದಂತ ಅವಕಾಶ ಜೆಡಿಎಸ್ ಅಲ್ಲಿ ಹಿಂಗೆ ಆಗ್ಲಿ ಕಾಂಗ್ರೆಸ್ ಅಲ್ಲಿ ಹಿಂಗೆ ಆಗ್ಲಿ ನನ್ ನೋಟ್ ನಂಗ್ ಬತ್ತ ನಂಗೆ ಮತ್ತೆ ಜನ ಗೆಲ್ಲಿಸ್ತಾರೆ ಅಂತ ಮೊದಲ ಬಾರಿ ಶಾಸಕ ಆಗಿ ಎರಡನೇ ಬಾರಿ ಶಾಸಕ ಆಗ್ತೀನಿ ಅಂತ ಭರವಸೆ ಇಟ್ಕೊಂಡವ್ರು ನಾವು ಕೂಡ ಸಂದರ್ಶನ ಇದೇ ಸ್ಟುಡಿಯೋ ಬಂದಿದ್ರಲ್ಲ ಹೌದು ಹಾಗಾಗಿ ಈ ದತ್ತ ಅವರ ಈ ಮಿಸ್ಟೇಕ್ಸ್ ಇದೆಲ್ಲವೂ ಕೂಡ ಬೆಳ್ಳಿ ಪ್ರಕಾಶ್ ಗೆ ಬಂಗಾರದಂತ ಅವಕಾಶ ಕೊಡಬಹುದು ಅಂತ ಇದೆ ಬಟ್ ಇದೆ ತ್ರಿಕೋನ ಸ್ಪರ್ಧೆ ಇದೆ ಹೌದು ತ್ರಿಕೋನ ಸ್ಪರ್ಧೆ ಇದೆ ದೇವೇಗೌಡರು ಟಿಕೆಟ್ ಅನ್ನ ಕೊಟ್ಟರು ಇವರು ಹಣದಾಸಿನ ರಾಜಕಾರಣ ತಾನೆ ಅಧಿಕಾರದಾಸಿಯ ರಾಜಕೀಯ ತಾನೆ ಹೌದು ಈ ಜನ ಕೇಳ್ತಾರೆ ದತ್ತ ಅವರ ಹತ್ರ ಹಣ ಇಲ್ಲ ಓಕೆ ಹಂಗಂತ ಅವ್ರೇ ನಾರ್ಮಲ್ ಆಗಿಲ್ವಲ್ಲ ಅವರು ಅಧಿಕಾರ ಕಸೆ ಪಟ್ಟಿದ್ರಲ್ವ ಕಾಸೋ ಗೀಸೋ ಕೊಡ್ತಾರೆ ಇಸ್ಕೊಂಡು ಓಟ್ ಅಂತ ಒಂದ್ ಜನ ಇರ್ತಾರೆ ನೋಡ್ಬೇಕ ಏನಾಗತ್ತೆ ಅಂತ ಬಟ್ ದತ್ತ ಅವರ ಈ ಇದಿತ್ತಲ್ಲ ಬೈದಾಡೋದು ಆಡೋದು ಕಾಂಗ್ರೆಸ್ ಕಚೇರಿ ಕುತ್ಕೊಂಡು ಅಬ್ಬರಿಸಿ ಮತ್ತೆ ಜೆಡಿಎಸ್ ಅಲ್ಲಿ ಬಂದು ಟಿಕೆಟ್ ಇಸ್ಕೊಂಡು ಸೈಲೆಂಟ್ ಆಗಿ ಇಸ್ಕೊಳ್ಳೋದು ಆಯ್ತಲ್ಲ ಅವರ ಮತ್ತೊಂದು ಫೇಸ್ ಅನ್ನ ಅನೋ ಹಣ ನಿಜ ದತ್ತ ಅಂದ್ರೆ ಅಲ್ಲ ದತ್ತ ಅಂದ್ರೆ ಬೇರೆ ರಾಜಕಾರಣಿ ಟೈಪೇ ಅನ್ನೋದು ಶೋ ಆಯ್ತು ಹಾಗಾಗಿ ಅವರು ಸಹ ಇನ್ನು ಬೇರೆಯವ್ರ ತರ ಹಣ ಗಿಣ ಹಂಚ್ಕೊಂಡು ರಾಜಕಾರಣ ಮಾಡಬೇಕಾಯ್ತದೆ ಅಂದ್ರೆ ಲೈಕ್ ಮತದಾರರನ್ನ ಸರ್ವ ರೀತಿಯಲ್ಲೂ ಸಂತೃಪ್ತಿ ಮಾಡಿ ಮಠವನ್ನ ಪಡೆಯಬೇಕೀಗ ಹೌದು ಆದ್ರೂ ಈ ಇನ್ಸಿಡೆಂಟ್ ಹೌದು ಆದ್ರೂ ಈ ಬಾರಿ ಅಂದ್ಕೊಂಡಷ್ಟು ಸುಲಭ ಅಲ್ಲ ಅನ್ನೋ ಯಾರಿಗೂ ಹೌದು ಯಾರಿಗೂ ಅಲ್ಲ ಈಗ ಅವ್ರ ಪಾಪ ನಿಷ್ಠೆ ಬಿಡ್ಲಿಲ್ಲ ಪಕ್ಷ ನಿಷ್ಠೆ ಬಿಡ್ಲಿಲ್ಲ ಪಕ್ಷ ಜೊತೆ ನಿಂತರು ಅನ್ನೋಕೆ ಅದು ಇಲ್ವಲ್ಲ ಅವ್ರಿಗೆ ಈಗ ಹೌದು ಹ್ಮ್ ಅದು ಇಲ್ವಲ್ಲ ಪಕ್ಷ ನಿಷ್ಠೆನೂ ಇಲ್ವಲ್ಲ ನಿಷ್ಠಾವಂತ ರಾಜಕಾರಣಿಯೇ ಪಕ್ಷ ನಿಷ್ಠೆ ಇಲ್ಲವಲ್ಲ ಹಾಗಾಗಿ ಇದು ಸಾಮಾನ್ಯ ಇವರು ಬೆಳ್ಳಿ ಪ್ರಕಾಶ್ ಟೈಪ್ ಇವರು ಅನನ್ ಟೈಪ್ ಇವರು ನಾರ್ಮಲ್ ಚುನಾವಣೆ ಫೇಸ್ ಮಾಡ್ತಾವ್ರೆ ಕಡೂರಿನ ಜನ ತೀರ್ಮಾನ ಮಾಡ್ತಾರೆ ಕಡೂರು ಜನ ದತ್ತಾಂಹೇಶ್ರು ನಿಷ್ಠಾವಂತರ ಪಕ್ಷಕ್ಕೆ ಅವೆಲ್ಲ ಏನು ಹೇಳಂಗಿಲ್ಲ ಅವ್ರು ಹೇಳಲ್ಲಪ್ಪ ಹೌದು ಎಲ್ಲಿ ಅಧಿಕಾರವಿದೆ ಅಲ್ಲಿಗೆ ಹೋಗ್ತಿರ್ತಾರೆ ಅರ್ಕಂಡ್ ಇವರು ಆ ಟೈಪ್ ಏನ್ ದತ್ತ ಚಿತ್ತ ಅಷ್ಟೇ ಎಸ್ ಕಡೂರಿನ ಜನ ತೀರ್ಮಾನ ಮಾಡ್ತಾರೆ ದಿನಗಳು ವೀಕ್ಷಕರ ನೀವು ಕಡೂರು ವಿಧಾನಸಭಾ ಕ್ಷೇತ್ರದ ಮತದಾರರಾಗಿದ್ದಲ್ಲಿ ನಿಮ್ಮ ಕ್ಷೇತ್ರದ ಶಾಸಕರು ಯಾರಾಗ್ಬೇಕಂತ ತಿಳಿಸಿ ಹಾಗೆ ವಿಡಿಯೋನ ಇನ್ನೂ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರದಲ್ಲಿ ಯಾರೇ ನೋಡ್ತಿದ್ರು ಕೂಡ ನಿಮ್ ಕ್ಷೇತ್ರ ಯಾವುದು ನಿಮ್ ಕ್ಷೇತ್ರದ ಎಂ ಎಲ್ ಎ ಯಾರಾಗಬೇಕಂತ ಪ್ರತಿ ವೀಡಿಯೋ ಕೊನೆಯಲ್ಲಿ ನಮ್ದೊಂದು ಮನವಿ ಇರುತ್ತೆ ಆಯ್ಕೆ ಮಾಡಿ ಆಯ್ಕೆ ಮಾಡಕ್ಕೆ ಹೋಗ್ಬೇಡಿ ಯಾರು ಎಲ್ ಎ ಆಗ್ಲಿಕ್ಕೆ ಯೋಗ್ಯ ಅನ್ಸುತ್ತೆ ಅವ್ರನ್ನ ಆಯ್ಕೆ ಮಾಡಿ ಯಾರು ಮಾತಿನಂತೆ ನಡ್ಕೋತಾರೆ ಹೌದು ಯಾರು ಜನಗಳನ್ನ ಸೇವೆ ಮಾಡ್ತಾರೆ ಯಾರಿಗ ನಿಯತ್ತಿದೆ ಅವ್ರನ್ನ ಆಯ್ಕೆ ಮಾಡಿ ಕಳ್ಸಿ ನಿಯತ್ ಆಗಿರೋರ್ನ ಒಳ್ಳೆಯವ್ರನ್ನ ಯೋಗ್ಯರ್ನ ವಿಧಾನಸೌಧಕ್ಕೆ ಕಳ್ಸಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ